फ्रेंड्स वीडियो तुम रुचिकर वादी सारी हेके अंतारे सांबारे सह उपयोगबू सारी पुड़ी नोड़ी आरु तिंगलु हालागोदिल्ला सारी पुड़ी इष्ट आद्रे प्लीज सब्सक्राइब मेले प्रेस पक्कद गंटे चित्र सह प्रेस आग नानु हाकिद वीडियो नोटिफिकेशन अंद्रे माहिती निम्म मोबाइल परदे मेले बरुते आग नानु हाकिद रेसिपी माहिती सह निमगे बेग सिगुते। हाय फ्रेंड्स एल्लरिगू नमस्कार वेलकम टू सुमंगला भट सवि सवि किचन नान सुमंगला भट इवत्तु रसम पौडर हेगे माडोदु नोडोण ಇದಕ್ಕೆ ಎಣ್ಣೆ ಬೇಕಾಗೋದಿಲ್ಲ ಹಾಗೇನೇ ಡ್ರೈ ಆಗಿ ಮಾಡೋದು ಇದಕ್ಕೆ ಬೇಕಾಗುವ ಇಂಗ್ರೆಡಿಯೆಂಟ್ಸ್ 2 ಕಪ್ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ಈ ಕಪ್ ಅಲ್ಲಿ ತಗೊಂಡಿದ್ದೀನಿ ನೀವು ಅಳತೆ ಕಪ್ ಅಲ್ಲಿ ತಗೊಂಡ್ರು ಸಹ 2 ಕಪ್ ಕೊತ್ತಂಬರಿ ಬೀಜಕ್ಕೆ 1/2 ಕಪ್ ಜೀರಿಗೆ 1/2 ಕಪ್ ಮೆಂತೆ ತಗೋಬೇಕಾಗುತ್ತೆ ನಾನು ಈ ಕಪ್ ಅಲ್ಲಿ 2 ಕಪ್ ಕೊತ್ತಂಬರಿ ಬೀಜ ಅದೇ ಕಪ್ ಅಲ್ಲಿ 1/2 ಕಪ್ ಜೀರಿಗೆ ಅದೇ ಕಪ್ ಅಲ್ಲಿ 1/2 ಕಪ್ ಮೆಂತೆ ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಕಾಳು ಮೆಣಸು ತಗೊಂಡಿದ್ದೀನಿ ಇದರಲ್ಲಿ ಒಂದು 20 25 ಕಾಳು ಮೆಣಸು ಇರಬಹುದು ಒಂದು ದೊಡ್ಡ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ತಗೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಬೇಳೆ ತಗೊಳ್ಳಲಿಲ್ಲ ನಾನು ಕಡಲೆ ಬೇಳೆ ಹಾಕಲ್ಲ ಕೆಲವರು ಕಡಲೆ ಬೇಳೆ ಹಾಕ್ತಾರೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಹಾಗೇನೇ ಒಂದು ಟೇಬಲ್ ಸ್ಪೂನ್ ಇಂಗ್ ತಗೊಂಡಿದ್ದೀನಿ 50 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕಾದ್ರೆ ಇದರ ಜೊತೆಗೆ 10 ಗುಂಟೂರು ಮೆಣಸನ್ನು ಸೇರಿಸಿಕೊಳ್ಳಬಹುದು ಒಂದು ಬೌಲ್ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು ನಿಮ್ಮತ್ರ ಸ್ವಲ್ಪ ಇದ್ರೆ ಅಷ್ಟೇ ಹಾಕೊಳ್ಳಿ ಸಾರು ಮಾಡುವಾಗ ಹಾಕಲಿಕ್ಕೆ ಬರುತ್ತೆ ಇಷ್ಟು ಹಾಕಿದ್ರೆ ತುಂಬಾನೇ ರಸಂ ಪುಡಿ ಘಮ ಬರುತ್ತೆ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟೌ ಆನ್ ಮಾಡೋಣ ಎಲ್ಲ ಇಂಗ್ರೆಡಿಯೆಂಟ್ಸ್ ಅನ್ನು ಸಣ್ಣ ಬೆಂಕಿಯಲ್ಲಿ ಹುರಿಬೇಕು ದೊಡ್ಡ ಬೆಂಕಿ ಮಾಡ್ಕೊಂಡು ಹುರಿದ್ರೆ ಟೇಸ್ಟ್ ಬರಲ್ಲ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಇದನ್ನ ಸಣ್ಣ ಬೆಂಕಿಯಲ್ಲಿ ಹುರ್ಕೋಬೇಕು 2 ನಿಮಿಷನಾದರೂ ಬೇಕಾಗುತ್ತೆ ಹುರಿಲಿಕ್ಕೆ ಇದನ್ನ ಸಣ್ಣ ಉರಿಯಲ್ಲಿ ಹುರಿಬೇಕು ನಮಗೆ ಇದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತೆ ದೊಡ್ಡ ಬೆಂಕಿಯಲ್ಲಿ ಹುರಿದ್ರೆ ಅದು ಟೇಸ್ಟ್ ಬರೋದಿಲ್ಲ ಉದ್ದಿನ ಬೇಳೆ ಪರಿಮಳ ಬರ್ತಾ ಇದೆ ಸ್ವಲ್ಪ ಅದರದ ಕಲರ್ ಟರ್ನ್ ಆಗಿದೆ ಬ್ರೌನ್ ಕಲರ್ ಗೆ ತಿರುಗ್ತಾ ಇದೆ ಈಗ ಇಷ್ಟು ಹುರಿದ್ರೆ ಸಾಕು ಇದನ್ನು ತೆಗೆಯೋಣ ಹುರಿದಿದ್ದನ್ನೆಲ್ಲ ಒಂದು ಪ್ಲೇಟ್ ಗೆ ಹಾಕೊಳ್ಳಬೇಕು ಈಗ ನಾನು ಇದಕ್ಕೆ ಮೆಂತೆ ಹಾಕ್ತಾ ಇದ್ದೀನಿ ಹಾಗೇನೇ ಮೆಂತೆನು ಸಣ್ಣ ಉರಿಯಲ್ಲಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಬೇಕು ನೋಡಿ ಮೆಂತೆ ಬ್ರೌನ್ ಕಲರ್ ಗೆ ತಿರುಗ್ತಾ ಬಂತು ಮೆಂತೆ ಚಟಪಟ ಆಗ್ತಾ ಇದೆ ಇದು ಹುರಿದು ಬಂದಿದೆ ಇದನ್ನು ತೆಗೆಯೋಣ ಹುರಿದಿದ್ದನ್ನೆಲ್ಲ ಒಂದು ಪ್ಲೇಟ್ ಗೆ ಹಾಕ್ತಾ ಬರಬೇಕು ಜೀರಿಗೆ ಹಾಕ್ತಾ ಇದೀನಿ ಇದನ್ನು ಸಹ ಚಟಪಟ ಆಗೋ ತನಕ ಹುರಿಬೇಕು ಇದು ಒಂದು 2 ನಿಮಿಷ ಹುರಿಬೇಕಾಗುತ್ತೆ ಜೀರಿಗೆ ಹುರಿತಾ ಬಂದಿದೆ ಆಗಿದೆ ಇದು ನೋಡಿ ಇದನ್ನ ತೆಗಿತಾ ಇದೀನಿ ಈಗ ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ತಾ ಇದೀನಿ ಇದನ್ನ 2-3 ನಿಮಿಷ ಹಾಗೇನೇ ಹುರಿಬೇಕು ಸಣ್ಣ ಉರಿಯಲ್ಲಿ ನೋಡಿ ಇದು ಹುರಿದು ಬರ್ತಾ ಇದೆ ಪರಿಮಳ ಬರ್ತಾ ಇದೆ ಚಟ್ ಚಟ ಶಬ್ದ ಸಹ ಬರ್ತಾ ಇದೆ ಕೊತ್ತಂಬರಿ ಬೀಜನ ಜಾಸ್ತಿ ಉರಿಬಾರದು ಅದು ಚಟ್ ಚಟ ಸ್ವಲ್ಪ ಶಬ್ದ ಬಂದ ಕೂಡಲೇ ಬಂದ್ ಮಾಡಿಬಿಡಬೇಕು ಇದಕ್ಕೆ ಅರಿಶಿನ ಪುಡಿ ಆಡ್ ಮಾಡ್ತಾ ಇದ್ದೀನಿ ಅದರ ಬಿಸಿಯಲ್ಲೇ ಅರಿಶಿನ ಪುಡಿ ಹುರಿದು ಬಿಡುತ್ತೆ ಈ ಇಂಗನ್ನು ಸಹ ಆಡ್ ಮಾಡ್ತಾ ಇದ್ದೀನಿ ಅದು ಸಹ ಅದರ ಬಿಸಿಯಲ್ಲೇ ಹುರಿದು ಹೋಗುತ್ತೆ ಈಗ ಫ್ಲೇಮ್ ಆಫ್ ಮಾಡೋಣ ಒಂದು ಬೌಲ್ ಗೆ ಹಾಕ್ತಾ ಇದ್ದೀನಿ ಇದಿಷ್ಟು 1/2 ಬೌಲ್ ಗೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಬೀಜನ ಮತ್ತೆ 1/2 ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸರಿ ನೋಡ್ಕೊಳ್ಳಿ 1/2 ಇದಕ್ಕೆ ಸೇರಿಸಿದ್ದೀನಿ ಜೀರಿಗೆ ಮತ್ತೆ ಮೆಂತೆ ಒಟ್ಟಿಗೆ ಈಗ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಇದನ್ನ ಸಹ 2 ನಿಮಿಷ ಹುರಿಬೇಕು ಇಷ್ಟಾಗಿದೆ ನೋಡಿ ಇಷ್ಟಾದ್ರೆ ಸಾಕು ಇದನ್ನ ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಬೌಲ್ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ ಇವೆರಡನ್ನು ಒಟ್ಟಿಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನೋಡಿ ಹುರಿದಾಗಿದೆ ಈ ರೀತಿ ಬೇಸೊಪ್ಪು ಹುರಿದು ಬರಬೇಕು ಅಷ್ಟೊತ್ತನಕ ನಾವು ಹುರಿಬೇಕಾಗುತ್ತೆ ಮೊದಲು ಮಿಕ್ಸಿ ಜಾರ್ ಗೆ ಹುರಿದ ಮೆಣಸು ಕರಿಬೇವು ಸೊಪ್ಪನ್ನು ಹಾಕಿ ಪುಡಿ ಮಾಡ್ಕೋಬೇಕು ಹುರಿದ ಮೆಣಸು ಕರಿಬೇವು ಸೊಪ್ಪು ನುಣ್ಣಗೆ ಪುಡಿಯಾಗಿದೆ ಇದಕ್ಕೆ ಹುರಿದಿಟ್ಟ ಮಸಾಲೆಯನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ನುಣ್ಣಗೆ ಮಸಾಲೆ ಪುಡಿಯಾಗಿದೆ
ಸಾಂಬಾರ್ ಪುಡಿ ಇನ್ನೂ ಘಮ ಘಮ ಪರಿಮಳ ಬರಬೇಕಂದ್ರೆ ಇಲ್ಲಿ ಒಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಹೇಳ್ತೀನಿ. ಇದಕ್ಕೆ ಅರ್ಧ ತೆಗೆದಿಟ್ಟ ಕೊತ್ತಂಬರಿ ಬೀಜ ಮಿಕ್ಸ್ ಮಾಡಿ 3-4 ಪಲ್ಸ್ ತಿರುಗಿಸ್ಬೇಕು. ನೋಡಿ ಈ ರೀತಿ ಪಲ್ಸ್ ತಿರುಗಿಸ್ಬೇಕು. ಇಷ್ಟು ತಿರುಗಿಸಿದ್ರೆ ಸಾಕಾಗುತ್ತೆ. ಕೊತ್ತಂಬರಿ ಬೀಜ ಕಸಕಸೆಯಾಗಿ ಪುಡಿಯಾಗಿದೆ ನೋಡಿ, ಕಾಣ್ತಾ ಇದೆ. ಈ ರೀತಿ ಮಾಡಿದರೆ ತಿಳಿಸಾರು ಸಾಂಬಾರು ತುಂಬ ಘಮ ಬರುತ್ತೆ. ಸಾಂಬಾರ್ ಪುಡಿ ತಣ್ಣಗಾದಮೇಲೆ ಅದರ ಪರಿಮಳ ಹೋಗದ ಹಾಗೆ ಆದಷ್ಟು ಬೇಗ ಬಾಟ್ಲಿಗೆ ತುಂಬಿ ಮುಚ್ಚಳ ಹಾಕಿ ಇಡಬೇಕು, ಗಾಳಿ ಆಡಬಾರ್ದು. ಸಾರಿನ ಪುಡಿ ತಣ್ಣಗಾಗಿದೆ, ಬಾಟ್ಲಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಾಂಬಾರ್ ಪುಡಿ ಅಥವಾ ಸಾರಿನ ಪುಡಿ ಏನು ಬೇಕಾದರೂ ಹೇಳಿ, ಎರಡಕ್ಕೂ ಬರುತ್ತೆ. ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನೀವು ಬರೆಯೋದನ್ನ ಮರೀತಾ ಇದ್ದೀರಾ, ಹಾಗಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬೈ ಬಾಯ್.